ವಿಜ್ಞಾನಿಗಳಿಗೆ ನಮ್ಮ ವಿಜ್ಞಾನಿಗಳಿಗೆ ನಮ್ಮ ವಿಜ್ಞಾನಿಗಳಿಗೆ ನಮ್ಮ ವಿಜ್ಞಾನಿಗಳಿಗೆ ಇಸ್ರೋ ಚಂದ್ರಯಾನ ಹೋದ ವರ್ಷ ಚಂದ್ರಯಾನ ಫೇಲ್ ಆಗಿದ್ದರಿಂದ ತುಂಬ ಸ್ವಲ್ಪ ದುಃಖದ ವಿಷಯ ಆಗಿತ್ತು. ಆದರೆ ಈ ವರ್ಷ ಸಕ್ಸಸ್ ಆಗ್ತಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ರಷ್ಯಾಂದು ಫೇಲ್ ಆಗಿದೆ, ಬಟ್ ನಮ್ಮ ದೇಶದ್ದು ಸಕ್ಸಸ್ ಆಗಬೇಕಂತ ಅಂದ್ಕೊಂಡಿದ್ವಿ. ಅಷ್ಟು ಎಫರ್ಟ್ ಹಾಕಿದ್ದಾರೆ, ಅವ್ರ ಎಫರ್ಟ್ಗೂ ನಾವು ಕೂಡ ಬಲಿಷ್ಠತೆಯನ್ನು ತುಂಬ್ತೀವಿ. ಆಲ್ ದ ಬೆಸ್ಟ್. ಸುಪ್ರಿಯಾ ಡವಳೇಶ್ವರ್. 3-2 ಹ್ಯಾಸ್ ಫೇಲ್ ಆಗಿದೆ, ಚಂದ್ರಯಾನ್ 3 ಸಕ್ಸಸ್ಫುಲ್ ಆಗಲಿ ಅಂತ ನಾವು ಪ್ರೇ ಮಾಡ್ಕೋತೇವೆ. ಥ್ಯಾಂಕ್ ಯು. ಅಕ್ಷತಾ. ಬೇರೆ ಎಲ್ಲ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾ ತುಂಬ ಸಕ್ಸಸ್ಫುಲ್ ಆಗಿ ಚಂದ್ರಯಾನ 3 ಲಾಂಚ್ ಮಾಡಿದೆ. ಇದು ಇನ್ನೂ ಹೆಚ್ಚಾಗಿ ಸಕ್ಸಸ್ಫುಲ್ ಕಾಣಲಿ ಅಂತ ಹಾರೈಸ್ತೀನಿ. ಈ ಚಂದ್ರಯಾನ 3 ಮುಖಾಂತರ ಇನ್ನೂ ಚಂದ್ರನ ಮೇಲೆ ಏನೇನು ಫೆಸಿಲಿಟೀಸ್ ಇದೆ, ನಾವು ಹೋಗಿ ಇನ್ನೂ ಒಂದು ಜೀವಿ ಸರ್ವೈವ್ ಆಗ್ತೀವಿ, ಇನ್ನೂ ಏನೇನು ಫೆಸಿಲಿಟೀಸ್ ಇದೆ ಅಂತ ತುಂಬ ಐಡೆಂಟಿಫೈ ಮಾಡಲಿಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ವಿಜ್ಞಾನಿಗಳಿಗೂ ಈ ಒಂದು ಶುಭ ಹಾರೈಸ್ತಿದ್ರ ಮುಖಾಂತರ ಚಂದ್ರಯಾನ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ತೇಜಸ್ವಿನಿ ಬೆಳೆದಲ್ಲ. ಬೇರೆ ಎಲ್ಲ ದೇಶಕ್ಕೆ ಕಂಪೇರ್ ಮಾಡಿದರೆ ನಮ್ಮ ಇಂಡಿಯಾ ತುಂಬ ಸಕ್ಸಸ್ಫುಲ್ ಆಗಿ ಚಂದ್ರಯಾನ 3 ಲಾಂಚ್ ಮಾಡಿದೆ. ಇದು ಇನ್ನೂ ಹೆಚ್ಚಾಗಿ ಸಕ್ಸಸ್ಫುಲ್ ಕಾಣಲಿ ಅಂತ ಶುಭ ಹಾರೈಸ್ತೀನಿ. ಈ ಚಂದ್ರಯಾನ 3 ಮುಖಾಂತರ ಇನ್ನೂ ಚಂದ್ರನ ಮೇಲೆ ಏನೇನು ಫೆಸಿಲಿಟೀಸ್ ಇದೆ, ನಾವು ಹೋಗಿ ಇನ್ನೂ ಒಂದು ಜೀವಿ ಸರ್ವೈವ್ ಆಗ್ತೀವಿ, ಇನ್ನೂ ಏನೇನು ಫೆಸಿಲಿಟೀಸ್ ಇದೆ ಅಂತ ತುಂಬ ಐಡೆಂಟಿಫೈ ಮಾಡಲಿಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ಎಲ್ಲರಿಗೂ ವಿಜ್ಞಾನಿಗಳಿಗೂ ಈ ಒಂದು ಶುಭ ಹಾರೈಸ್ತಿದ್ರ ಮುಖಾಂತರ ಚಂದ್ರಯಾನ ಸಕ್ಸಸ್ಫುಲ್ ಆಗಲಿ ಅಂತ ನಾವು ಶುಭ ಹಾರೈಸ್ತೀವಿ. ತೇಜಸ್ವಿನಿ ಬೆಳೆದಲ್ಲ. ಮೊದಲಿಗೆ ಇವತ್ತು 6:45 ಚಂದ್ರಯಾನ 3 ಯಶಸ್ವಿಯಾಗಿ ಲ್ಯಾಂಡ್ ಆಗತ್ತೆ ಅಂತ ಎಲ್ಲ ಭಾರತೀಯರು ಕಾಯ್ತಾ ಇದ್ದಾರೆ. ಇದು ಖಂಡಿತ ಆಗತ್ತೆ, ಯಾಕಂದ್ರೆ ಭಾರತೀಯರ ಒಂದು ನಂಬಿಕೆ ಮತ್ತು ಭಾರತೀಯರು ದೇವ್ರ ಮೇಲೆ ನಂಬಿಕೆ ಇದೆಲ್ಲ ಖಂಡಿತ ಸಾಧ್ಯ ಆಗತ್ತೆ. ಅದಲ್ಲದೆ ಈಗ ಎಷ್ಟೋ ವಿಜ್ಞಾನಿಗಳು ಎಷ್ಟೋ ಕಷ್ಟಪಟ್ಟು ಎಷ್ಟೆಲ್ಲ ಫೇಲರ್ ಆದ್ರು ಎಷ್ಟೆಲ್ಲ ಅದನ್ನ ರಿಕವರ್ ಮಾಡಿಕೊಂಡು ಊಟ ನಿದ್ದೆ ಇವನ್ನೆಲ್ಲ ತಡೆದಿಟ್ಕೊಂಡು ಇದಂತ ಯಶಸ್ವಿಯಾಗಿ ಪೂರೈಸೋಕೆ ಪ್ರಯತ್ನ ಪಡ್ತಿದ್ದಾರೆ. 43 ದಿವಸಗಳ ಕಾಲ ಪ್ರಯಾಣ ಮಾಡಿದ್ದು ಇವತ್ತು 6:45 ಖಂಡಿತ ಚಂದ್ರಯಾನ ಕಂಪ್ಲೀಟ್ ಮಾಡತ್ತೆ ಅಂತ ಅನ್ಕೊಂಡಿದೀವಿ ಎಲ್ಲ ಭಾರತೀಯರು.